ಶುಭೋದಯ ವೀಕ್ಷಕರೇ, ಇಂದಿನ ಶುಭ ನುಡಿ: ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖವಾಗಿ ಸಂತೋಷವಾಗಿ ಇದ್ದೇವೆ ಎಂಬುದರಿಂದ ಅಲ್ಲ, ನಮ್ಮಿಂದಾಗಿ ಎಷ್ಟು ಜನ ಸುಖ ಶಾಂತಿ ಸಂತಸದಿಂದ ಇದ್ದಾರೆ ಎಂಬುದರಿಂದ. ಈ ರೀತಿಯ ಒಂದು ಮೌಲ್ಯವನ್ನು ಆಧಾರವಾಗಿಟ್ಟುಕೊಂಡು ಜೀವನವನ್ನು ನಡೆಸಿದಂಥವರು ಒಬ್ಬ ಮಹಾನ್ ವ್ಯಕ್ತಿಯಾದಂತಹ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ನೋಡಿ, ತನ್ನ ಜೀವನವನ್ನೇ ಮುಡುಪಾಗಿಟ್ಟು ನಮ್ಮ ದೇಶದ ಏಳಿಗೆಗಾಗಿ ದುಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಒಂದು ದೇವಸ್ಥಾನವನ್ನು ಕಟ್ಟಿದರೆ ನೂರಾರು ಭಿಕ್ಷುಕರು ಹುಟ್ಟಿಕೊಳ್ಳುತ್ತಾರೆ, ಆದರೆ ಒಂದು ಗ್ರಂಥಾಲಯವನ್ನು ಕಟ್ಟಿದರೆ ನೂರಾರು ಜನ ವಿದ್ಯಾವಂತರಾಗುತ್ತಾರೆ. ಈ ರೀತಿಯ ಅನೇಕ ಹಿತನುಡಿಗಳ ಮೂಲಕ ನಮ್ಮ ದೇಶದ ಜನರಲ್ಲಿ ನಾಗರಿಕ ಪ್ರಜ್ಞೆಯನ್ನು ಮೂಡಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಎಂದರೆ ಅವರು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಇವರು 1891 April 14 ಜನಿಸಿದರು. ಹಾಗಾಗಿ ಅವರು ಹುಟ್ಟಿದಂತಹ ದಿನವನ್ನು ನಾವು ಅಂಬೇಡ್ಕರ್ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತಿದ್ದೇವೆ. ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಚಿಕ್ಕ ಬಾಲಕ ತಾನು ಜೀವನ ಪರ್ಯಂತ ಅನುಭವಿಸಿದಂತಹ ಕಷ್ಟಗಳನ್ನೇ ತನ್ನ ಸಾಧನೆಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ನಮ್ಮ ದೇಶದ ಒಳತಿಗಾಗಿ, ಕಷ್ಟದಲ್ಲಿರುವವರಿಗೆ ಒಂದು ದಾರಿದೀಪವಾಗಿ, ನಮ್ಮ ದೇಶಕ್ಕೆ ಒಂದು ಮಾರ್ಗಸೂಚಿಯಾಗಿ ಸಂವಿಧಾನವನ್ನು ರಚನೆ ಮಾಡಿದರು. ಅಂತಹ ಮಹಾನ್ ವ್ಯಕ್ತಿಯ ಹುಟ್ಟಿದಂತಹ ದಿನವನ್ನು ನಾವು ಅಂಬೇಡ್ಕರ್ ಜಯಂತಿ ಎಂದು ಆಚರಿಸುತ್ತಿದ್ದೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.